ಆಕಾಶವಾಣಿ ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು ಸಿರಿಗನ್ನಡ ದೇವಿಯ ಮುಕುಟ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಕನ್ನಡ ನಾಡು ನುಡಿಯ ರಕ್ಷಣೆ ಕಲೆ ಮತ್ತು ಸಂಸ್ಕೃತಿಗೆ ಉತ್ತೇಜನ ಅಪೂರ್ವ ಸಾಧಕರಿಗೆ ಪ್ರಶಸ್ತಿ ಇಳಿ ವಯಸ್ಸಿನ ಬಡ ಕಲಾವಿದರಿಗೆ ಮಾಸಾಶನ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಸಹಾಯಧನ ಇವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಮುಖ ಕಾರ್ಯಕ್ರಮಗಳು ಕರ್ನಾಟಕ ನಮ್ಮ ಹೆಮ್ಮೆ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ ಪದ ಪರಿಚಯ ಈ ದಿನ ತಾರೀಕು ಮತ್ತು ದರಖಾಸ್ತು ಎಂಬ ಎರಡು ಪದಗಳ ಪರಿಚಯ ಮಾಡಿಕೊಳ್ಳೋಣ. ಈ ಪೈಕಿ ತಾರೀಕು ಎಂಬುದು ಅರಬ್ಬಿ ಪದ. ನಮ್ಮಲ್ಲಿ ಇದಕ್ಕೆ ಸಂವಾದಿಯಾಗಿ ಬಳಕೆಯಾಗುವ ಸಾಮಾನ್ಯ ಪದವೆಂದರೆ ದಿನಾಂಕ, ತೇದಿ ಎಂದೂ ಬಳಸುವುದುಂಟು. ಅರಬ್ಬಿ ಭಾಷೆಯಲ್ಲಿ ಈ ಪದಕ್ಕೆ ದಿನಾಂಕ ಎಂಬ ಅರ್ಥವೇ ಅಲ್ಲದೆ ಇತಿಹಾಸ, ಚರಿತ್ರೆ ಎಂಬ ಅರ್ಥಗಳೂ ಇವೆ. 13-14 ಶತಮಾನಗಳಿಂದ ಮೊದಲುಗೊಂಡು ಬೇಕಾದಷ್ಟು ಅರಬ್ಬಿ, ಪಾರಸಿ ಮತ್ತು ಉರ್ದು ಮೂಲದ ಪದಗಳು ತತ್ಸಮ ರೂಪದಲ್ಲಿ, ತದ್ಭವ ರೂಪದಲ್ಲಿ ನಮ್ಮ ಆಡಳಿತ ಭಾಷೆಯಲ್ಲಿ, ಜನಭಾಷೆಗಳಲ್ಲಿ ಸೇರಿ ಹೋದವು. ಈಚೆಗೆ ಮಾನಕ ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಮೂಲದ ಪದಗಳ ಸೇರ್ಪಡೆ ಹೆಚ್ಚಾಗಿದ್ದು ಇದರ ಪರಿಣಾಮವಾಗಿ ತಾರೀಕು ಪದ ಹಿಂದಕ್ಕೆ ಸರಿದು ದಿನಾಂಕ ಎಂಬ ಪದಕ್ಕೆ ದಾರಿ ಮಾಡಿಕೊಟ್ಟಿದೆ. ಈ ದಿನ ಎಷ್ಟನೇ ತಾರೀಕು ಅಥವಾ ಇವತ್ತು ತಾರೀಕು ಎಷ್ಟು ಎಂದು ಆಡು ಭಾಷೆಯಲ್ಲಿ ಹೇಳಿದರೆ ಬರವಣಿಗೆಯಲ್ಲಿ, ಅಂದರೆ ಪತ್ರ ವ್ಯವಹಾರದಲ್ಲಿ, ಮಾನಕ ಭಾಷೆಯಲ್ಲಿ ಅದನ್ನೇ ದಿನಾಂಕ ಎಂದು ಬರೆಯುತ್ತೇವೆ. ಇನ್ನು ದರಖಾಸ್ತು ಎಂಬುದರ ಮೂಲ ಪಾರಸಿ ಭಾಷೆಯ ದರಖ್ವಾಸ್ತ್ ಎಂಬ ಪದ. ಇದು ಆ ಭಾಷೆಯಲ್ಲಿ ಸ್ತ್ರೀಲಿಂಗದಲ್ಲಿ ಬಳಕೆಯಾಗುತ್ತದೆ. ಪ್ರಾರ್ಥಿಸುವುದು, ಕೋರುವುದು ಎಂಬುದು ಇದರ ಅರ್ಥ. ಕ್ರಮೇಣ ಅರ್ಜಿ ಅಥವಾ ಅರ್ಜಿ ಸಲ್ಲಿಸುವುದು ಎಂಬ ಅರ್ಥದಲ್ಲಿ ಇದು ಬಳಕೆಯಾಗತೊಡಗಿತು. ಕನ್ನಡದಲ್ಲಿ ದರಖಾಸ್ತು ಜಮೀನು ಎಂಬ ಮಾತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಬಳಕೆಯಾಗುತ್ತದೆ. ಜಮೀನು ಅಗತ್ಯ ಇರುವ ಅರ್ಹ ಅರ್ಜಿದಾರರು ಸರ್ಕಾರವನ್ನು ಕೋರಿ ಪಡೆಯುವ ಜಮೀನಿಗೆ ದರಖಾಸ್ತು ಜಮೀನು ಎನ್ನುತ್ತಾರೆ. ಉದಾಹರಣೆಗೆ, ಅವನಿಗೆ ದರಖಾಸ್ತು ಜಮೀನು ಮಂಜೂರಾಗಿದೆ ಅಥವಾ ದರಖಾಸ್ತು ಜಮೀನು ಕೋರಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಶೀಘ್ರವಾಗಿ ಜಮೀನು ದೊರೆಯಬೇಕು. ತಪ್ಪು ಒಪ್ಪು. ನಮ್ಮಲ್ಲಿ ಸೆಕ್ಯುಲರ್ ಎಂಬ ಪದಕ್ಕೆ ಸಂವಾದಿಯಾಗಿ ಸಾಮಾನ್ಯವಾಗಿ ಈ ಜಾತ್ಯಾತೀತ ಎಂಬ ಪದವನ್ನು ಎಲ್ಲೆಡೆ ನೋಡುತ್ತೇವೆ. ಈ ಪದ ಜಾತಿ ಮತ್ತು ಅತೀತ ಎಂಬ ಎರಡು ಪದಗಳ ಜೋಡಣೆ. ಇಕಾರದ ಮುಂದೆ ಅಕಾರ ಬಂದು ಯಕಾರ ಉಂಟಾಗುತ್ತದೆ. ಇದು ಎಣ್ಸಂಧಿ. ಹಾಗಾಗಿ ಈ ಪದ ಜಾತ್ಯತೀತ ಎಂದಾಗಬೇಕಷ್ಟೆ. ಆದರೆ ಎಲ್ಲೆಲ್ಲೂ ಜಾತ್ಯಾತೀತ ಎಂಬ ತಪ್ಪು ರೂಪವೇ ರಾರಾಜಿಸುತ್ತಾ ಇರುತ್ತದೆ. ಭಾರತ ಒಂದು ಜಾತ್ಯಾತೀತ ರಾಷ್ಟ್ರ ಎಂದು ಹೇಳುವ ಜಾಗದಲ್ಲಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಎಂದು ಹೇಳುವುದು ಸರಿಯಾದ ಭಾಷೆಯಾಗುತ್ತದೆ. ಸುಮಧುರ. ಈಗ ಕನಕದಾಸರ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಎಂಬ ಕೀರ್ತನೆಯನ್ನು ನೋಡೋಣ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನಿನ್ನೊಳು ಮಾಯೆಯೋ. ಬಯಲು ಆಲಯದೊಳಗು ಆಲಯದೊಳಗೆ ಬಯಲು ಬಯಲು ಆಲಯವೆರಡು ನಯನದೊಳಗು ನಯನ ಬುದ್ಧಿಯ ಬಳಗು ಬುದ್ಧಿ ನಯನದೊಳಗು ನಯನ ಬುದ್ಧಿಗಳೆರಡು ನಿನ್ನೊಳಗು ಹರಿಯೇ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನಿನ್ನೊಳು ಮಾಯೆಯೋ.
ಸವಿಯು ಸಕ್ಕರೆಯೊಳಗು ಸಕ್ಕರೆಯು ಸವಿಯೊಳಗು ಸವಿಯು ಸಕ್ಕರೆ ಎರಡು ಜಿಹ್ವೆಯೊಳಗು ಜಿಹ್ವೆ ಬುದ್ಧಿಯ ಬಳಗು ಬುದ್ಧಿ ಜಿಹ್ವೆಯ ಬಳಗು ಜಿಹ್ವೆ ಬುದ್ಧಿಗಳೆರಡು ನಿನ್ನೊಳಗು ಹರಿಯೇ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನಿನ್ನೊಳು ಮಾಯೆಯೋ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮ ಗಂಧಗಳೆರಡು ಘಾಣದೊಳಗು ಅಸಮಭವ ಕಾಗೆ ನೆಲೆಯಾಡು ಕೇಶವರಾಯ ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗು ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನಿನ್ನೊಳು ಕನಕದಾಸರು ಶ್ರೀಹರಿಯ ಸ್ವರೂಪ ಸೊಬಗುಗಳನ್ನು ಬಗೆ ಬಗೆಯಾಗಿ ನೋಡಲು ಪ್ರಯತ್ನಿಸಿದ್ದಾರೆ. ಭಗವಂತ ಈ ಮಾಯಾ ಪ್ರಪಂಚ ದೀನನಾದ ಭಕ್ತನ ಮನೋಭೂಮಿಕೆ ಇವುಗಳ ನಡುವೆ ಸಂಬಂಧವನ್ನು ಕಾಣುವ ತವಕ ಅವರ ಕೀರ್ತನೆಯಲ್ಲಿ ಕಂಡುಬರುತ್ತದೆ. ಶ್ರೀಹರಿ ಮಾಯೆಯಲ್ಲಿದ್ದಾನೋ ಅಥವಾ ಮಾಯೆಯೇ ಶ್ರೀಹರಿಯಲ್ಲಿದೆಯೋ ಎಂಬ ಕುತೂಹಲವನ್ನು ದಾರ್ಶನಿಕ ನೆಲೆಯಲ್ಲಿ ದಾಸರು ವ್ಯಕ್ತಪಡಿಸುತ್ತಾರೆ. ಹಾಗೆಯೇ ಪರಮಾತ್ಮ ನಮ್ಮ ದೇಹದೊಳಗೆ ಇದ್ದಾನೋ ಅಥವಾ ಈ ದೇಹವೇ ಪರಮಾತ್ಮನಲ್ಲಿ ನೆಲೆಸಿದೆಯೋ ಬಲ್ಲವರಾರು, ಬಯಲು ಆಲಯದಲ್ಲಿ ಇದೆಯೋ ಅಥವಾ ಆಲಯವೇ ಬಯಲಿನಲ್ಲಿ ಇದೆಯೋ, ಇದಕ್ಕೂ ಮೀರಿ ಬಯಲು ಆಲಯಗಳೆರಡೂ ನೋಡುವ ಕಣ್ಣುಗಳಲ್ಲಿ ಇವೆಯೋ ಎಂಬ ಪ್ರಶ್ನೆಯನ್ನು ಹಾಕುತ್ತಾರೆ. ಕಣ್ಣುಗಳು ಬುದ್ಧಿಯಲ್ಲಿ ಇದೆಯೋ ಇಲ್ಲವೇ ಬುದ್ಧಿಯೇ ಕಣ್ಣುಗಳಲ್ಲಿ ಇದೆಯೋ ಅಥವಾ ಇವೆರಡೂ ಆ ಶ್ರೀಹರಿಯಲ್ಲಿ ಸೇರಿ ಹೋಗಿವೆಯೋ? ಹಾಗೆಯೇ ಸಕ್ಕರೆಯಲ್ಲಿ ಸಿಹಿ ಇದೆಯೋ ಅಥವಾ ಸಿಹಿಯಲ್ಲಿ ಸಕ್ಕರೆ ಇದೆಯೋ, ಇಲ್ಲವೇ ಇವೆರಡೂ ಅವುಗಳ ರುಚಿಯನ್ನು ಅನುಭವಿಸುವ ನಾಲಿಗೆಯಲ್ಲಿ ಅಡಗಿಕೊಂಡಿರುವುದುಂಟೇ? ಹಾಗೆಯೇ ನಾಲಿಗೆಯು ಮನಸ್ಸಿನಲ್ಲಿ ಇದೆಯೋ ಅಥವಾ ಮನಸ್ಸೇ ನಾಲಿಗೆಯಲ್ಲಿ ಇದೆಯೋ, ಇಲ್ಲವೇ ಇವೆರಡೂ ಆ ಶ್ರೀಹರಿಯಲ್ಲಿ ಸೇರಿ ಹೋಗಿರುವುದುಂಟೇ? ಅಂತೆಯೇ ಹೂವಿನೊಳಗೆ ಅದರ ಸುವಾಸನೆ ಅಡಗಿದೆಯೋ ಅಥವಾ ಸುವಾಸನೆಯಲ್ಲಿ ಹೂವಿನ ಅಸ್ತಿತ್ವವಿದೆಯೋ, ಇಲ್ಲವೇ ಇವೆರಡೂ ಆ ಹೂವಿನ ಸುವಾಸನೆಯನ್ನು ಅನುಭವಿಸುವ ನಮ್ಮ ವಾಸನೆ ನೋಡುವ ಶಕ್ತಿಯಲ್ಲಿ ಅಡಗಿವೆಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹೇ ಕಾಗಿನೆಲೆಯಾದಿಕೇಶವ, ಈ ಬಗ್ಗೆ ನಾನೇನು ಹೇಳಲಿ, ಎಲ್ಲ ಇರುವುದು ನಿನ್ನಲ್ಲೇ ಎಂದು ಎಲ್ಲವನ್ನೂ ಶ್ರೀಹರಿಯ ಪಾದಗಳಿಗೆ ಅರ್ಪಿಸುತ್ತಾರೆ ಈ ಭಕ್ತಿವರೆಣ್ಯರು. ಈ ಕೀರ್ತನೆಯಲ್ಲಿ ಉಸುರಲು ಎನ್ನಳವಲ್ಲ ಎಂಬ ಪ್ರಯೋಗವನ್ನು ನೋಡಿ. ಉಸುರು ಎಂದರೆ ಹೇಳು ಹಾಗೂ ಅಳುವು ಎಂದರೆ ಮಟ್ಟ, ಪ್ರಮಾಣ, ಸಾಮರ್ಥ್ಯ ಎಂದಾಗುತ್ತದೆ. ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಕನ್ನಡ ದೇವಿಯ ಮುಕುಟದಲ್ಲಿ ನಿಲುಗುತ್ತಿರೆ ನುಡಿ ಮುತ್ತುಗಳು. ಕನ್ನಡ ದೇವಿಯ ಮುಕುಟದಲ್ಲಿ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣಬದ್ಧವಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸುಸಜ್ಜಿತ ಕಲಾಮಂದಿರಗಳು, ಆರ್ಟ್ ಗ್ಯಾಲರಿ ಮತ್ತು ಬಯಲು ರಂಗಮಂದಿರ, ಕಲಾ ಸಮುಚ್ಚಯಗಳ ನಿರ್ಮಾಣ ತನ್ನ ನಡೆದು ಬಂದ ಹಾದಿಯತ್ತ ಒಂದು ನೋಟ ಬೀರಲು ಹೆಮ್ಮೆ ಪಡುತ್ತದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.